ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ಸಿ ಎಸ್ ಎಫ್ ಕಾನ್ಸ್ಟೇಬಲ್ ಫೈರ್ ರಿಕ್ಯೂಟ್ಮೆಂಟನ್ನು ರಿಲೀಸನ್ನು ಮಾಡಿದ್ದಾರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಅನ್ನು ಮಾಡ್ಕೊಂಡಿಲ್ಲ ನೋಡಿ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಾಯ್ನನ್ನು ಆಗ್ಬೋದು ಬನ್ನಿ ಈಗ ಏನು ಸಿ ಎಸ್ ಎಫ್ನಲ್ಲಿ ಒಂದು ಕಾನ್ಸ್ಟೇಬಲ್ ಫೈರ್ ರಿಕ್ರೂಟ್ಮೆಂಟ್ ಅನಾಲಿಸನ್ನು ಮಾಡಿದರೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿಯಾಗಿರುತ್ತೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕ್ವಿಕ್ಕಾದ ಇನ್ಫಾರ್ಮೇಷನನ್ನು ನೋಡಿಕೊಂಡು ಆಮೇಲೆ ಅಪ್ಲೈನ ಮಾಡಿಕೊಳ್ಳೋಣ ಅಂದರೆ ಈ ಹುದ್ದೆಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ನಾವು ಇಲ್ಲಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಈ ಹುದ್ದೆಯಲ್ಲಿ ನಿಮಗೆ ಒಂದು ಸಾವಿರದ ನೂರ ಮೂವತ್ತು ವೇಕೆನ್ಸಿಯನ್ನು ಕರೆಯಲಾಗಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂವತ್ತ್ಮೂರು ಸೀಟ್ಗಳನ್ನು ರಿಸರ್ವ್ ಮಾಡಿರ್ತಾರೆ ಅಂದರೆ ಕರ್ನಾಟಕದರಿಗೆ ಮೂವತ್ತ್ಮೂರು ವೇಕೆನ್ಸಿಯನ್ನು ಮೀಸಲನ್ನು ಇಟ್ಟಿದ್ದಾರೆ ಇದಾದ ತಕ್ಷಣ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಕ್ವಾಲಿಫಿಕೇಷನ್ ಏನಿರಬೇಕಂತ ನೋಡೋದಾದರೆ ಯಾರು ಪಿ ಯು ಸಿಯನ್ನು ಕಂಪ್ಲೀಟನ್ನು ಮಾಡಿದರೂ ಅಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈಯನ್ನು ಮಾಡ್ಬೋದು ಆದರೆ ಯಾರು ಒಂದು ಸೈನ್ಸನ್ನು ಕಂಪ್ಲೀಟ್ ಮಾಡಿರ್ತೀರ ಅಂದರೆ ನೀವು ಪಿ ಯು ಸಿನಲ್ಲಿ ಸೈನ್ಸ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೂ ಮಾತ್ರ ಇಲ್ಲಿ ಎಲಿಜಿಬಲ್ ಆಗಿರುತ್ತಾರೆ ಎಲ್ಲಿ ನೋಡಿ ವಿತ್ ಸೈನ್ಸ್ ನೀವು ಕಂಪ್ಲೀಟನ್ನು ಇಲ್ಲಿ ಮಾಡಿರಬೇಕಾಗುತ್ತೆ ಮತ್ತು ಇದಕ್ಕೆ ಏಜ್ ಲಿಮಿಟ್ ಯಾವ ರೀತಿ ಆಗಿದೆ ಅಂದರೆ ನಿಮಗೆ ಏಯ್ಟೀನ್ ಇಯರ್ಸಿಂದ ಟ್ವೆಂಟಿ ತ್ರೀ ಇಯರ್ಸ್ ಒಳಗಿದ್ದರೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಏನು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟರಿಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಷನ್ ತೊಗೊಂಡು ಅಪ್ಲೈಯನ್ನು ಮಾಡ್ಕೊಳ್ಬೋದು ಮತ್ತು ಒ ಬಿ ಸಿ ಕ್ಯಾಂಡರಿಗೆ ತ್ರೀ ಇಯರ್ಸ್ ಒಂದು ಏಜ್ ರಿಲ್ಯಾಕ್ಷನ್ ತೊಗೊಂಡು ಅಪ್ಲೈಯನ್ನು ಮಾಡ್ಕೊಳ್ಬೋದು ಮತ್ತು ಈ ರೀತಿಯಾಗಿ ಯಾರು ಸಿ ಎಸ್ ಎಫ್ಗೆ ಸಂಬಂಧಪಟ್ಟಂಗೆ ಪಿ ಯು ಸಿ ಸೈನ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಮತ್ತು ಈ ಒಂದು ಏಜ್ ಒಳಗೆ ಬಂದರೆ ಅಂಥ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದರಲ್ಲಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ ಒ ಬಿ ಸಿ ಮತ್ತು ಜನರಲ್ ಇದರಿಗೆ ಹಂಡ್ರೆಡ್ ರುಪೀಸ್ನ ಪೇ ಮಾಡಿ ಅಪ್ಲೈಯನ್ನು ಮಾಡಬೇಕಾಗತ್ತೆ ನೋಡಿ ಈಗ ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡಬೇಕಂತ ನೋಡಿಕೊಣ ನೋಡಿ ಮೊದಲೇದಾಗಿ ಇಲ್ಲಿ ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಮಾಡಿ ಅಪ್ಲೈನ ಮಾಡಬೇಕಾಗುತ್ತೆ ನೋಡಿ ಮೊದಲೇದಾಗಿ ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನಲ್ಲಿ ವೆರಿಫೈನ ಮಾಡ್ಕೊಳ್ಬೇಕು ಎರಡು ಆ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಿ ಅಪ್ಲೈನ ಮಾಡ್ಕೊಳ್ಬೇಕು ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಂತ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಂತ ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಮೊದಲೇದಾಗಿ ನೀವು ನ್ಯೂ ರಿಜಿಸ್ಟ್ರೇಷನ್ ಇದೆ ಅಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲೇನಿಲ್ಲ ಒಂದು ಬೇಸಿಕ್ ಡೀಟೇಲ್ಸನ್ನು ನೀಡಿ ನಿಮ್ಮ ಒಂದು ಎಸ್ ಎಲ್ ಸಿ ಅಂಕ ಪಟ್ಟಿಯನ್ನು ಮುಂದಿಟ್ಕೊಂಡು ನಿಮ್ಮ ಒಂದು ನೇಮ್ ಆಗಿರ್ಬೋದು ಇದು ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿರುವಂತೆ ಹಾಕಬೇಕು ಮತ್ತೊಮ್ಮೆ ನೇಮ್ ಯಾವ ರೀತಿ ಹಾಕಿದಿರಲ್ಲ ಅದೇ ರೀತಿ ಹಾಕ್ಕೊಳ್ಳಿ ವೆರಿಫೈನ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ನೇಮ್ ಚೇಂಜ್ ಮಾಡಿದರೆ ಎಸ್ ಅಂತ ಹಾಕೊಂಡು ಚೇಂಜ್ ಮಾಡಿರೋ ನೇಮನ್ನು ಹಾಕ್ಕೊಳ್ಳಿ ಇಲ್ಲದೇ ನೋ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಲ್ ಸಿ ಅಂಕಪಟ್ಟಿ ಇರುವಂತೆ ಫಾದರ್ ನೇಮ್ ಹಾಕ್ಕೊಳ್ಳಿ ಮತ್ತು ನಿಮ್ಮ ಫಾದರ್ ನೇಮ್ನ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ಮದರ್ ನೇಮ್ ಹಾಕ್ಕೊಳ್ಳಿ ಮತ್ತು ನಿಮ್ಮ ಮದರ್ ನೇಮ್ನ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ಇದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿರುವಂತೆ ಹಾಕಬೇಕು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತನ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ ಮತ್ತು ಕೊನೆಯದಾಗಿ ಇಲ್ಲಿ ನಿಮಗೆ ಒಂದು ಜೆಂಡರ್ ಕೇಳುತ್ತೆ ನಿಮ್ಮ ಜೆಂಡರ್ನ ಹಾಕ್ಕೊಳ್ಳಿ ಮತ್ತು ವೆರಿಫೈನ ಮಾಡ್ಕೊಳ್ಳಿ ಇದಾದ ತಕ್ಷಣ ಇಲ್ಲಿ ಕೊನೆಯದಾಗಿ ಒಂದು ನಿಮ್ಮ ಒಂದು ಕ್ಯಾಪ್ಚ ಕೇಳುತ್ತೆ ಈ ಕ್ಯಾಪ್ಚಾನ ಇಲ್ಲಿ ನೀವು ಟೈಪನ್ನು ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಏನೋ ಒಂದು ಪರ್ಸ್ನಲ್ ಡೀಟೇಲ್ಸ್ ಫಾರ್ಮ್ ಇಲ್ಲಿ ಓಪನ್ ಆಗಿ ಸೆಕೆಂಡ್ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಏನಿಲ್ಲ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿರೋ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ವೆರಿಫೈನ ಮಾಡ್ಕೊಳ್ಳಿ ಮತ್ತು ನಿಮ್ಮೊಂದು ಇಮೇಲ್ ಐ ಡಿ ಹಾಕ್ಕೊಳ್ಳಿ ಮತ್ತು ಆ ಇಮೇಲ್ ಐ ಡಿ ವೆರಿಫೈನ ಮಾಡ್ಕೊಳ್ಬೇಕು ವೆರಿಫೈ ಮಾಡಿಕೊಂಡು ಇಲ್ಲಿ ಕೊನೆಯದಾಗಿ ಇಲ್ಲಿ ಆ ಎಗ್ರಿ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒನ್ಸ್ ಫ್ರಾಮ್ ಸಬ್ಮಿಟೆಡ್ ಯು ಕೆನಾಟ್ ಮೋಡಿಫೈ ಎನಿ ಡಾಟಾ ಲೆಟರ್ ಡಿ ಯು ವಾಂಟ್ ಟು ಕಂಟಿನ್ಯೂ ಅಂತ ಹೇಳ್ತಾ ಇದೆ ನೀವು ಸಲ ಸಬ್ಮಿಟ್ ಮಾಡಿದರೆ ನೆಕ್ಸ್ಟು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಯು ಆರ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ವಿತ್ ಸಿ ಎಸ್ ಎಫ್ ಆನ್ಲೈನ್ ರಿಕ್ಯೂಟ್ಮೆಂಟ್ ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಆ್ಯಸ್ ಬಿನ್ ಸೈನ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅವ್ರ ಇಮೇಲ್ ಐ ಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಐ ಡಿ ಮತ್ತು ಪಾಸ್ವರ್ಡ್ ಅವರು ಕಳಿಸಿಕೊಟ್ಟಿರ್ತಾರೆ ಅದರ ಮೂಲಕ ನೀವು ಲಾಗಿನ್ ಆಗಿ ನೆಕ್ಸ್ಟ್ ಸ್ಟೆಪ್ನ ಫಿಲ್ ಮಾಡಬೇಕಾಗತ್ತೆ ನೋಡಿ ಇದಾದ ತಕ್ಷಣ ನೆಕ್ಸ್ಟು ಯಾವ ರೀತಿ ಅಂತ ನಾವು ನೋಡ್ಕೊಳ್ಳೋಣ ನೋಡಿ ಆದ ತಕ್ಷಣ ನೆಕ್ಸ್ಟು ನೀವು ಓಮ್ ಪೇಜ್ಗೆ ಬರಬೇಕಾಗತ್ತೆ ಅಂದರೆ ಬ್ಯಾಗ್ ಬಂದು ಓಮ್ ಪೇಜ್ಗೆ ಮತ್ತೊಮ್ಮೆ ಓಮ್ ಪೇಜ್ಗೆ ಬನ್ನಿ ಬಂದ ತಕ್ಷಣ ಈಗ ಏನು ನಿಮ್ಮದು ಇಲ್ಲಿ ರಿಜಿಸ್ಟ್ರೇಷನ್ ಆಯಿತು ಅಂದರೆ ನಿಮಗೆ ಇಮೇಲ್ ಐ ಡಿಗೆ ಒಂದು ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಬಂದಿರುತ್ತೆ ಇದಾದ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ವೆರಿಫೈ ಅಂತಿದೆಯಲ್ಲ ನೆಕ್ಸ್ಟ್ ಈ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಏನೊಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಹಾಕೊಂಡು ಇಲ್ಲಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜನ್ರೇಟ್ ಓ ಟಿ ಮೇಲೆ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಗೆ ಎರಡೂ ಕಡೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ಇಲ್ಲಿ ನೀವು ಹಾಕಿ ವೆರಿಫೈನ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ವೆರಿಫೈಡ್ ವೆರಿಫೈಡ್ ಅಂತ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ವೆರಿಫೈನ ಮಾಡಿಕೊಂಡು ಮತ್ತೊಮ್ಮೆ ಈಗ ಓಮ್ ಪೇಜಿಗೆ ಬನ್ನಿ ನೋಡಿ ಇಲ್ಲಿ ಓಮ್ ಪೇಜ್ಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ಎರಡು ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆದವು ಈಗ ಕೆಳಗೆ ಸ್ಕೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕರೆಂಟ್ ಓಪನಿಂಗ್ಸ್ ಅಂದರೆ ನಿಮಗೆ ಸದ್ಯಕ್ಕೆ ಈ ಜಾಬ್ಗಳು ಅಪ್ಲೈ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ ನಮಗೆ ಈಗ ಕಾನ್ಸ್ಟೇಬಲ್ ಫೈರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಲ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ ನೋಡಿ ಕಾನ್ಸ್ಟೇಬಲ್ ಫೈರ್ ಮೇಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರ್ತಾ ಇದೆ ಈಗೇನೊಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಅವರು ಕಳಿಸಿರ್ತಾರಲ್ಲ ಎಸ್ ಎಮ್ ಎಸ್ ಮೂಲಕ ಆ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಿ ಕ್ಯಾಪ್ಚ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿಲ್ ಮಾಡಿ ಲಾಗಿನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಮತ್ತು ಫ್ರೀವ್ಯೂನ ಚೆಕ್ ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ಸನ್ನ ಅಪ್ಲೋಡನ್ನು ಮಾಡಿಕೊಂಡು ಕೊನೆಯದಾಗಿ ಒಂದು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮು ಸಬ್ಮಿಟ್ ಆಗುತ್ತೆ ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋ ಅಂತ ನೋಡ್ಕೋಣ ನೋಡಿ ಮೊದಲೇದಾಗಿ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ ನೀವು ಇಲ್ಲಿಂದ ಥರ ಫಿಲ್ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನೀವು ಕೆಟಗರಿಯಿಂದ ಸ್ಟಾರ್ಟನ್ನು ಮಾಡಬೇಕು ನೋಡಿ ನಿಮ್ಮದು ಯಾವುದು ಕೆಟಗರಿ ಅಂತ ಕೇಳುತ್ತೆ ನಿಮ್ಮ ಒಂದು ಕೆಟಗರಿ ಯಾವುದಿದೆ ಆ ಕ್ಯಾಟಗರಿಯನ್ನು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ ನ್ಯಾಷನಲಿಟಿ ಇಲ್ಲಿ ಆಟೋಮೆಟಿಕ್ಕಾಗಿ ಆಗಿ ಬಂದಿರುತ್ತೆ ಇದಾದ ತಕ್ಷಣ ಒಂದು ಹೈಯೆಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಲ್ಲಿ ಕೇಳ್ತಾ ಇದೆ ಸದ್ಯಕ್ಕೆ ನಿಮಗೆ ಪ್ರೆಸೆಂಟ್ ಆಗಿ ಒಂದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವುದು ಕಂಪ್ಲೀಟನ್ನು ಮಾಡಿದ್ದೀರಲ್ಲ ಅದನ್ನು ಇಲ್ಲಿ ಚೂಸ್ ಮಾಡಿಕೊಳ್ಬೇಕಾಗುತ್ತೆ ನಾನು ಗ್ರ್ಯಾಡುವೇಷನ್ ಕಂಪ್ಲೀಟನ್ನು ಮಾಡಿದ್ದೀನಿ ಇಲ್ಲಿ ಗ್ರ್ಯಾಡುವೇಷನ್ ಚೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದಾದ ತಕ್ಷಣ ಕ್ವಾಲಿಫೈಯಿಂಗ್ ಎಜುಕೇಶನಲ್ ಕ್ವಾಲಿಫಿಕೇಷನ್ ಟೆಂತ್ ಪ್ಲಸ್ ಟು ವಿತ್ ಸೈನ್ಸ್ ನೋಡಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಎಂಥ ಅಭ್ಯರ್ಥಿಗಳು ಎಲಿಜಿಬಲ್ ಅಂದರೆ ಪಿ ಯು ಶಿನಲ್ಲಿ ಯಾರು ಒಂದು ಸೈನ್ಸನ್ನು ಕೋರ್ಸನ್ನು ಕಂಪ್ಲೀಟನ್ನು ಮಾಡಿರ್ತಿರಲ್ಲ ಅಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಯಾವುದೇ ರೀತಿಯಾಗಿ ಏನು ಒಂದು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಒಂದು ಆರ್ಟ್ಸ್ ಸ್ಟೂಡೆಂಟ್ ಆಗಿರ್ಬೋದು ಇದಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ ಸೈನ್ಸ್ ಯಾರು ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ ಪಿ ಯುನಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ ನೋಡಿ ಇಲ್ಲಿ ಟ್ವೆಲ್ತ್ ಕ್ಲಾಸ್ ಪಾಸ್ ವಿತ್ ಸೈನ್ಸ್ ಸಬ್ಜೆಕ್ಟ್ ಅಂತ ಬಂದಿದೆ ನೀವು ಪಿ ಯು ನಲ್ಲಿ ಸೈನ್ಸ್ ಸಬ್ಜೆಕ್ಟನ್ನು ಓದಿರಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾದ ತಕ್ಷಣ ಒಂದು ರಿಲಿಸನ್ ಕೇಳ್ತಾರೆ ನಿಮ್ಮದು ಒಂದು ಯಾವುದು ರಿಲೀಸನ್ ಇದೆ ರಿಲೀಝನ್ನ ಚೂಸ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಬೋದು ಇಲ್ಲ ನಾನು ಯಾವುದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಾಂದರೆ ನೋ ಅಂತ ಚೂಸ್ ಮಾಡ್ಕೊಳ್ಳಿ ಇದಾದ ತಕ್ಷಣ ಒಂದು ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೇಳಿ ಕೇಳ್ತಾರೆ ಅಂದರೆ ನೀವು ಏನಾದರೂ ಏಯ್ಟೀನಿಂದ ಟ್ವೆಂಟಿ ತ್ರೀ ಒಳಗೆ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ ಅಂದರೆ ಏಜ್ ರಿಲ್ಯಾಕ್ಷನ್ ಬೇಕಂದರೆ ನೀವು ಟ್ವೆಂಟಿ ತ್ರೀ ಮೇಲೆ ನಿಮ್ಮ ಏಜ್ ಆಗಿದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಫೈವ್ ಏಜ್ ರಿಲ್ಯಾಕ್ಷನ್ ಇರುತ್ತೆ ಮತ್ತು ಒ ಸಿ ಕ್ಯಾಂಡಿಡೇಟ್ ಅವರಿಗೆ ತ್ರೀ ಏಜ್ ರಿಲ್ಯಾಕ್ಷನ್ ಇರುತ್ತೆ ಇಲ್ಲ ನಮಗೆ ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಬೋದು ಇಲ್ಲ ನಮಗೆ ಏಜ್ ರಿಲ್ಯಾಕ್ಷನ್ ಬೇಕಂದರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಯಾವ ಕಾಸ್ಟ್ ಇದೆ ಆ ಕಾಸ್ಟ್ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಏಜ್ ರಿಲ್ಯಾಕ್ಷನ್ ಮೂಲಕ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಇಲ್ಲ ನಮಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಬೇಡ ಅಂತಂದರೆ ನೋ ಅಂತ ಇಲ್ಲಿ ನೀವು ಚೂಸನ್ನು ಮಾಡಿಕೊಳ್ಳಿ ನೋಡಿ ಇಲ್ಲಿ ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ ವೆದರ್ ಬಿಲಾಂಗ್ ಟು ಮಿಲಿಟೆನ್ಸಿ ನೆಕ್ಸ್ ಎಲ್ಲ ಎಫೆಕ್ಟೆಡ್ ಡಿಸ್ಟಿಕ್ ನೋಡಿ ಈ ಒಂದು ನೆಕ್ಸ್ಟ್ ಎಲ್ಲ ಎಫೆಕ್ಟೆಡ್ ಡಿಸ್ಟಿಕ್ ನೀವು ಹೊಂದಿದ್ರೆ ಎಸ್ ಅಂತ ಹಾಕಬೇಕು ಇಲ್ಲಾದರೆ ನೋ ಅಂತ ಹಾಕ್ಬೇ ಹಾಕ್ಬೇಕಾಗತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಡಿಸ್ಟಿಕ್ಟ್ ನೆಕ್ಸೆಲ್ ಇಂದ ಆಗಿಲ್ಲ ಅದಕ್ಕೆ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ ಕರ್ನಾಟಕ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಅನ್ನು ಹಾಕ್ಕೊಳ್ಬೇಡಿ ಇದಾದ ತಕ್ಷಣ ಡಿ ಯು ಬಿಲಾಂಗ್ ಟು ಇಲ್ ಏರಿಯಾ ನೀವೇನಾದರೂ ಬೆಟ್ಟಗಳ ಒಂದು ಏರಿಯಾದಲ್ಲಿ ವಾಸವನ್ನು ಮಾಡ್ತಾಯಿದ್ದರೆ ಎಸ್ ಅಂತ ಹಾಕೋಬೇಕು ಇಲ್ಲಾದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಯಾವುದೇ ರೀತಿ ಇಲ್ಲಿ ಏರಿಯಾದಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಅಂತ ನೀವು ಚೂಸನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಇಲ್ಲಿ ಸ್ಟೇಟನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಿಸ್ಟಿಕ್ ಡೊಮೆಸ್ಟಲ್ ಡಿಸ್ಟಿಕ್ನ ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಇಲ್ಲಿ ಕರ್ನಾಟಕ ಅಂತ ಚೂಸ್ ಮಾಡಿಕೊಳ್ಳಿ ನಿಮ್ಮ ಒಂದು ಯಾವುದೋ ಒಂದು ಡಿಸ್ಟಿಕ್ ಇದೆ ಡಿಸ್ಟಿಕ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಹ್ಯಾವ್ ಯು ಮಿಗ್ರೇಟೆಡ್ ಫ್ರಾಮ್ ದ ಸ್ಟೇಟ್ ಯೂಟಿ ಆಫ್ ಯುವರ್ೀಜನ್ ಟು ಅನ್ ಅದರ್ ಸ್ಟೇಟ್ ನೋಡಿ ಇದು ಏನಪ್ಪ ಅಂತಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಿದ್ದರೆ ಅಂಥ ಅಭ್ಯರ್ಥಿಗಳು ಇಲ್ಲಿ ಅಂತ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕು ಇಲ್ಲ ನಾನು ಯಾವುದೇ ರೀತಿಯಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ವಲಸೆ ಅಲ್ಲಿ ಅಂದರೆ ಪ್ರೆಸೆಂಟಾಗಿ ಅಲ್ಲಿ ಇದ್ದು ಅಪ್ಲಿಕೇಶನ್ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಎಸ್ ಅಂತ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕು ನೋಡಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲ ನಾನು ಯಾವುದೇ ರೀತಿಯಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಲಸೆ ಹೋಗಿಲ್ಲ ಅಂತ ಅಂದರೆ ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲ ಯಾವುದೇ ರೀತಿ ನಾವು ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ ಇಲ್ಲಿ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೋದು ಇದಾದ ತಕ್ಷಣ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಕೇಳ್ತಾ ಇದೆ ಅಂದರೆ ನಿಮ್ಮದು ಬಾಡಿಯಲ್ಲಿ ಏನಾದರೂ ಮಾರ್ಕ್ ಇದ್ದರೆ ಮಾರ್ಕ್ನ ಹಾಕೊಳ್ಳಿ ಇಲ್ಲಾದರೆ ನೋ ಮಾರ್ಕ್ಸ್ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಕೊನೆಯದಾಗಿ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಲಿರುವಂತೆ ನಿಮ್ಮ ವಿಲೇಜ್ ನೇಮ್ ಒಂದು ಪೋಸ್ಟ್ ನೇಮ್ ಆಗಿರ್ಬೋದು ಒಂದು ಸ್ಟೇಟ್ ಆಗಿರ್ಬೋದು ಒಂದು ಡಿಸ್ಟಿಕ್ ಆಗಿರ್ಬೋದು ಒಂದು ಪಿನ್ ಕೋಡ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ಲಿರುವಂತೆ ಡೀಟೇಲ್ಸನ್ನು ನೀಡಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿದ್ದರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿದ್ದು ಫಿಲ್ ಆಗಿಬಿಡುತ್ತೆ ಮತ್ತು ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ನೀವು ಇಲ್ಲಿ ಫಿಲ್ಲನ್ನು ಮಾಡ್ಬೋದು ಇದಾದ ತಕ್ಷಣ ಕೊನೆಯದಾಗಿ ಒಂದು ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಇಶ್ಯೂ ಆಗುತ್ತೆ ಇಮೇಲ್ ಐ ಇಲ್ಲಿ ಇಶ್ಯೂ ಆಗುತ್ತೆ ಇದಾದ ತಕ್ಷಣ ನೆಕ್ಸ್ಟ್ ಒಂದು ಡೇಟ್ ಆನ್ ವಿಚ್ ಫೋಟೋಗ್ರಾಫ್ ಆ್ಯಸ್ ಬೀನ್ ಟೇಕನ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ನಿಮಗೆ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ತಿರಲ್ಲ ಈ ಹುದ್ದೆಗೆ ಆ ಫೋಟೋ ಕೆಳಗೆ ನಿಮ್ಮದು ಆ ಫೋಟೋನ ಯಾವಾಗ ತೆಗೆಸಿರ್ತಿರಲ್ಲ ಅದನ್ನು ಡೇಟ್ ಮೆನ್ಷನ್ ಮಾಡಬೇಕಾಗತ್ತೆ ಆ ಒಂದು ಫೋಟೋ ನಿಮಗೆ ತ್ರೀ ಮಂತ್ಸ್ ಓಲ್ಡ್ ಆಗಿರ್ಬಾರ್ದು ಈಗ ರೀಸೆಂಟಾಗಿ ನೀವು ಆ ಫೋಟೋಗ್ರಾಫಿಯನ್ನು ಏನು ಮಾಡಿರಬೇಕು ತೆಗೆಸಿರ್ಬೇಕಾಗಿರುತ್ತೆ ಆ ಒಂದು ಡೇಟ್ನಲ್ಲಿ ಮೆನ್ಷನ್ ಮಾಡಿರಬೇಕು ಏನಂದರೆ ಇಲ್ಲಿ ನೀವು ಏನು ಡೇಟ್ ನೀಡ್ತೀರಾ ಅಂದರೆ ಸದ್ಯಕ್ಕೆ ಈಗ ತ್ರೀ ಓಲ್ಡ್ಸ್ ಒಳಗೆ ಡೇಟ್ ನೀಡಬೇಕು ನೀವು ತ್ರೀ ಮಂತ್ಸ್ ಓಲ್ಡ್ ಆಗಿರಬಾರ್ದು ಎಕ್ಸಾಂಪಲ್ ಆಗಿ ಯಾವ ರೀತಿ ಅಂದರೆ ನಾನು ಈಗ ಫೋಟೋನ ಆಗಸ್ಟ್ ಫಿಫ್ಟೀನ್ತ್ ಒನ್ನಲ್ಲಿ ನಾನು ಈಗ ಈ ರೀಸೆಂಟಾಗಿ ನಾನು ಫೋಟೋಗ್ರಾಫನ್ನ ಫಿಕ್ ಮಾಡ್ಕೊಂಡಿದ್ದೀನಿ ಆ ಒಂದು ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ ಅದು ಎಂಟು ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಾನು ಈ ಫೋಟೋನ ರೀಸೆಂಟಾಗಿ ಈಗ ಫಿಕ್ ಮಾಡಿದ್ದೀನಿ ಆ ಒಂದು ಫೋಟೋ ಕೆಳಗೆ ಏನು ಅಲ್ಲ ಈ ಒಂದು ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಏನು ಸೆಲೆಕ್ಟ್ ಮಾಡಿರ್ತಿಲ್ಲ ಇದೇ ಡೇಟು ಆ ಫೋಟೋಗ್ರಾಫಿ ಕೆಳಗೆ ಡೇಟನ್ನ ಮೆನ್ಷನ್ ಮಾಡಿರಬೇಕು ಅದೇ ಇಲ್ಲಿ ಮಾಹಿತಿ ಕೆಳಗೆ ಕೊಟ್ಟಾರೆ ನೋಡಿ ನೋಡಿ ಇಲ್ಲಿ ನೀಡಿದ್ದಾರೆ ನೋಡಿ ವೆದರ್ ದ ಡೇಟ್ ಮೆನ್ಷನ್ ಆ್ಯಟ್ ಸೀರಿಯಲ್ ನಂಬರ್ ಟ್ವೆಂಟಿ ತ್ರೀ ಈಸ್ ಕ್ಲಿಯರ್ಲಿ ಪ್ರಿಂಟೆಡ್ ಆನ್ ದ ಫೋಟೋಗ್ರಾಫ್ ಅಂದರೆ ನಿಮ್ಮ ಒಂದು ಫೋಟೋ ಕೆಳಗೆ ಕ್ಲಿಯರಿ ಫ್ರಿಂಟ್ ಅಂದರೆ ಮೆನ್ಷನ್ ಮಾಡಿರಬೇಕು ಈ ಡೇಟ್ ಏನಿದೆ ಇಲ್ಲಿ ಮೇಲೆ ನೀಡಿರ್ತೀವಲ್ಲ ಈ ಡೇಟನ್ನೇ ಕೆಳಗೆ ಅಲ್ಲಿ ಮೆನ್ಷನ್ ಮಾಡಬೇಕು ಮೆನ್ಷನ್ ಮಾಡಿ ಡೇಟನ್ನ ಮೆನ್ಷನ್ ಮಾಡಿ ಅಲ್ಲಿ ಅಪ್ಲೋಡನ್ನು ಮಾಡಬೇಕಂತ ಇಲ್ಲಿ ಮಾಹಿತಿಯನ್ನು ಇದ್ದಾರೆ ಅದಕ್ಕೆ ನೀವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂತಂದು ಇಲ್ಲಿ ಎಸ್ ಅಂತ ನೀವು ಚೂಸನ್ನು ಇಲ್ಲಿ ಎಸ್ ಅಂತ ಚೂಸ್ ಮಾಡಬೇಕಾಗತ್ತೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ನೋಡಿ ಹೀಗೆ ತಿಳ್ಕೊಳ್ಳಿ ಏನಂದರೆ ಈ ಒಂದು ಫೋಟೋಗ್ರಾಫಿ ಏನಿದೆ ತ್ರೀ ಮಂತ್ಸ್ ಓಲ್ಡ್ ಆಗಿರಬಾರ್ದು ರೀಸೆಂಟಾಗಿ ನೀವು ಫೋಟೋನದನ್ನು ತೆಕ್ಸಿರಬೇಕಾಗತ್ತೆ ಏನು ರಿಸೆಂಟ್ ತೆಗ್ಸಿರ್ತೀರ ಆ ಒಂದು ಡೇಟ್ನ ಹಾಕಬೇಕಾಗತ್ತೆ ಅದೇನೋ ಅದೇ ಡೇಟ್ ಅಂತಲ್ಲ ನೀವು ಯಾವ್ದಾರ ಒಂದು ಡೇಟನ್ನು ಹಾಕ್ಕೊಳ್ಳಿ ಆ ಡೇಟಿನಲ್ಲಿ ಇಲ್ಲಿ ನೀಡಬೇಕಾಗತ್ತೆ ಏನು ಇಲ್ಲಿ ಡೇಟನ್ನು ನೀಡಿರ್ತಿರಲ್ಲ ಈ ಡೇಟನ್ನು ನೀವು ಆ ಫೋಟೋ ಕೆಳಗೆ ಇದೇ ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಿ ಅಪ್ಲೋಡನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅದಕ್ಕೆ ಇಲ್ಲಿ ಕೆಳಗೆ ನಿಮಗೆ ಕೇಳ್ತಾ ಇದ್ದಾರೆ ನೀವು ಒಂದು ಫೋಟೋ ಕೆಳಗೆ ಡೇಟನ್ನು ಮೆನ್ಷನ್ ಮಾಡಿದ್ದೀರಾ ಅಂತ ಕೇಳಿರುತ್ತೆ ಅದಕ್ಕೆ ಇಲ್ಲಿ ನೀವು ಎಸ್ ಅಂತ ಹಾಕ್ಕೊಳ್ಳಿ ಈ ರೀತಿಯಾಗಿ ನೀಟ್ಕೊಂಡು ನೀವು ಫೋಟೋನ ಅಪ್ಲೋಡನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಅಪ್ಲೋಡನ್ನು ಮಾಡಿಕೊಳ್ಳಿ ನಾನು ಕ್ಲಿಯರ್ ಆಯಿತು ಅಂತ ಇಲ್ಲಿ ತಿಳ್ಕೊಳ್ತೀನಿ ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡೋಣ ನೋಡಿ ನೆಕ್ಸ್ಟು ನಿಮಗೆ ಟ್ವೆಂಟಿ ಫೈದಿಂದ ಏನು ಕೆಳಗಿದ್ದಾವೆ ಈ ಒಂದು ವಿಷಯ ಕ್ರೈಮ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ ನೀವೇನಾದರೂ ಕ್ರೈಮ್ಗೆ ಸಂಬಂಧಪಟ್ಟಂಗೆ ಏನಾದರೂ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ ಎಸ್ ಅಂತ ತೊಳ್ಬೋದು ಅದಕ್ಕೆ ಡೀಟೇಲ್ಸನ್ನು ನೀಡ್ಬೋದು ಇಲ್ಲ ನಾನು ಯಾವುದೇ ರೀತಿಯಾಗಿ ಕ್ರೈಮಿಂದ ಯಾವುದೇ ರೀತಿ ಇಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದರೆ ನೀವು ಎಲ್ಲ ಆಪ್ಷನ್ಸ್ಗಳಿಗೆ ನೋ ನೋ ಅಂತ ನೀವು ಚೂಸ್ ಮಾಡ್ಕೊಳ್ಳಿ ಏನಾದರೂ ಕ್ರೈಮ್ಗೆ ಸಂಬಂಧಪಟ್ಟಿದ್ರೆ ನೀವು ಇಲ್ಲಿ ಎಸ್ ಅನ್ನು ಹಾಕ್ಕೊಳ್ಬೋದು ಇಷ್ಟು ಎಲ್ಲ ನೋ ಅಂತ ಹಾಕ್ಕೊಳ್ಳಿ ಮತ್ತು ಕೊನೆಯದಾಗಿ ಒಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ ಡಿಕ್ಲೇರಿ ಡಿಕ್ಲೇರ್ ಬಾಕ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನೋಡಿ ಇಲ್ಲಿ ಕೊನೆಯದಾಗಿ ಇಲ್ಲಿ ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ನಾವೀಗ ಕ್ಲಿಕ್ಕನ್ನು ಮಾಡ್ಕೊಳ ನೋಡಿದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಂಡಿಡೇಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಲ ನೀವು ಪ್ರಿವೂನ ಚೆಕ್ ಮಾಡ್ಕೊಳ್ಬೇಕು ಏನೇನು ಡೀಟೇಲ್ಸ್ ನೀಡಿರ್ತಿಲ್ಲ ಕರೆಕ್ಟ್ ಆಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಎಡಿಟ್ ಆಪ್ಷನ್ ಬೇಕಂದರೆ ಈಗ ಎಡಿಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಈಗ ನಿಮಗೆ ಎಡಿಟ್ ಮಾಡ್ಕೊಳ್ಳೋ ಅವಕಾಶವನ್ನು ಕೊಟ್ಟಿರ್ತಾರೆ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪ್ರಿವ್ಯೂನಲ್ಲಿ ಏನೇನು ಡೀಟೇಲ್ಸ್ ನೀಡಿರ್ತಿರಲ್ಲ ನೀಡಿ ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಐ ಹ್ಯಾವ್ ಸಬ್ಮಿಟೆಡ್ ಆಲ್ ಇನ್ಫಾರ್ಮೇಷನ್ ಆ್ಯಸ್ ಪರ್ ಮೈ ಕನ್ಸರ್ನ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಥರ್ಡ್ ಹಂತದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡನ್ನು ಮಾಡ್ಕೊಳ್ಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡ್ಕೊಳ್ಬೇಕಂತ ನೋಡೋದಾದರೆ ನೋಡಿ ಮೊದಲೇದಾಗಿ ನಿಮಗೆ ಏಜ್ ಪ್ರೂಫ್ ಆಗಿ ಒಂದು ಎಸ್ ಎಸ್ ಎಲ್ ಸಿ ಅಂಕ ಇಲ್ಲಿ ಅಪ್ಲೋಡನ್ನು ಮಾಡಬೇಕು ನೋಡಿ ಪ್ರೂಫ್ ಆಫ್ ಏಜ್ ಎಸ್ ಎಸ್ ಎಲ್ ಸಿ ಅಂಕ ಇಲ್ಲಿ ಅಪ್ಲೋಡನ್ನು ಮಾಡಬೇಕು ಅದು ಒಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಮತ್ತು ಒಂದು ಎಮ್ ಬಿ ಒಳಗೆ ಇರಬೇಕಾಗತ್ತೆ ಅಂಥ ಪಿ ಡಿ ಎಫ್ನ ಇಲ್ಲಿ ಅಪ್ಲೋಡನ್ನು ಮಾಡಿ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕು ಮತ್ತು ಒನ್ನು ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ಏನು ಈಗ ಸೆಕೆಂಡ್ ಇಯರ್ ಕ ಅಂದರೆ ಹಾಕಿರ್ತೀರಲ್ಲ ಒಂದು ಸೈನ್ಸ್ ಕೋರ್ಸ್ ಇರುತ್ತೆ ಅಲ್ಲ ನಿಮ್ಮದು ಪಿ ಯು ಸಿ ಆ ಪಿ ಯು ಸಿ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಇದು ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರುತ್ತೆ ಒಂದು ಎಮ್ ಬಿ ಒಳಗೆ ಇರಬೇಕು ಆ ಪಿ ಡಿ ಎಫ್ ಫಾರ್ಮೆಟ್ಟು ತಕ್ಷಣ ತರ್ಡ್ ಒನ್ನು ಒಂದು ಫೋಟೋ ಇದೇನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕು ಫೋಟೋ ಯಾವ ರೀತಿಯಾಗಿ ಇರಬೇಕಂದ್ರೆ ನಿಮ್ಮ ಫೋಟೋ ಕೆಳಗೆ ನಿಮ್ಮೊಂದು ಡೇಟ್ ಮೆನ್ಷನ್ ಆಗಿರಬೇಕು ಆ ಒಂದು ಫೋಟೋ ಯಾವಾಗ ತೆಗೆಸಿರ್ತಾರಲ್ಲ ಆ ಒಂದು ಡೇಟ್ ಮೆನ್ಷನ್ ಆಗಿರಬೇಕು ನೀವು ಏನು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಡೇಟನ್ನು ಅಲ್ಲಿ ಮೆನ್ಷನ್ ಮಾಡಿರ್ತೀರ ಅದೇ ಡೇಟಲ್ಲಿ ಫೋಟೋ ಕೆಳಗೆ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಇಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ಅಂತ ನೋಡ್ಕೊಳ್ಳಿ ಡೇಟೆಡ್ ಡೇಟೆಡ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನಾಟ್ ಮೋರ್ ದೆನ್ ತ್ರೀ ಮಂತ್ಸ್ ಓಲ್ಡ್ ಫ್ರಾಮ್ ದ ಡೇಟ್ ಆಫ್ ಪಪ್ಲಿಕೇಶನ್ ಆಫ್ ದ ನೋಟಿಫಿಕೇಷನ್ ನಿಮ್ಮದು ರೀಸೆಂಟಾಗಿ ಫೋಟೋ ಇರಬೇಕಾಗತ್ತೆ ನಿಮಗೆ ತ್ರೀ ಮಂತ್ಸ್ ಅದು ಓಲ್ಡ್ ಆಗಿರಬಾರ್ದು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸನ್ನು ನೀಡಿರ್ತಾರೆ ಈ ಒಂದು ಫೋಟೋ ಯಾವ ರೀತಿಯಾಗಿರಬೇಕಂದ್ರೆ ಒಂದು ಜಿ ಪಿ ಜಿ ಫಾರ್ಮೇಟ್ನಲ್ಲಿ ಇರಬೇಕು ಮತ್ತು ಟ್ವೆಂಟಿ ಕೆಬಿಯಿಂದ ಫಿಫ್ಟಿ ಕೆ ಬಿ ಒಳಗಿರುವಂತೆ ಒಂದು ಫೋಟೋನ ರಿಸೈಸನ್ನು ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕಾಗತ್ತೆ ನೋಡಿ ನೆಕ್ಸ್ಟ್ ಒಂದು ನಿಮಗೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಇದು ಕೊನೆಯದಾಗಿ ಇದು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ಇರಬೇಕು ಟೆನ್ ಬಿಯಿಂದ ಟ್ವೆಂಟಿ ಕೆ ಬಿ ಒಳಗೆ ಒಂದು ರಿಸೈಝನ್ನು ಮಾಡಿಕೊಂಡು ಒಂದು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ ನೋಡಿ ಇಷ್ಟು ಡಾಕ್ಯುಮೆಂಟ್ಸ್ ನಾಲ್ಕು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟು ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆಲ್ಮೋಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಈ ರೀತಿಯಾಗಿ ಒಂದು ಫೋಟೋ ಮತ್ತು ಸಿಗ್ನೇಚರ್ ಆಗಿರ್ಬೋದು ಮತ್ತು ಏನು ಪಿ ಡಿ ಎಫ್ ಮೂಲಕ ಒಂದು ಮಾರ್ಕ್ಶೀಟ್ ಇದೆ ನಿಮಗೆ ಏನಾದರೂ ರಿಸೈಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಇದೆ ಕಳೆದ ವರ್ಷದ್ದು ನಾನು ಮಾಡಿದ್ದೀನಿ ಯಾವ ರೀತಿಯಾಗಿ ರಿಸೈಸನ್ನು ಮಾಡಬೇಕಂತ ಆ ವಿಡಿಯೋನ ನೀವು ಚಕೌಟನ್ನು ಮಾಡಿ ಕರೆಕ್ಟಾಗಿ ಒಂದು ಫೋಟೋ ಸಿಗ್ನೇಚರ್ನ ರಿಸೈಸನ್ನು ಮಾಡಿಕೊಂಡು ನೀವು ಫೋಟೋ ಹಾಕೋ ಮುಂಚೆ ಮುಂಚೆ ನೀವು ಕರೆಕ್ಟಾಗಿ ಒಂದು ಏನು ಡೇಟ್ ಮೆನ್ಷನ್ ಇರುತ್ತೆ ಅದು ಕರೆಕ್ಟಾಗಿ ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ನಲ್ಲಿ ಒಂದೇ ರೀತಿಯಾಗಿ ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ ಮತ್ತು ಫೋಟೋ ಕೆಳಗಿನೂ ಡೇಟ್ ಒಂದೇ ರೀತಿಯಾಗಿ ಡೇಟನ್ನು ಮೆನ್ಷನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ ಇದಾದ ತಕ್ಷಣ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ವ್ಯೂ ಫೋಟೋ ಆಗಿರ್ಬೋದು ಎಲ್ಲ ಇಲ್ಲಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಬೋದು ನೋಡಿ ವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ಡೇಟ್ ಮೆನ್ಷನ್ ಮಾಡಬೇಕಂತ ನೋಡೋದಾದರೆ ನೋಡಿ ಈ ರೀತಿಯಾಗಿ ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಆಲ್ಮೋಸ್ಟ್ ಅಲ್ಲಿ ವೈಟ್ ಬ್ಯಾಕ್ರೌಂಡೇ ಇರಲಿ ಮತ್ತು ನಿಮ್ಮ ಒಂದು ಡೇಟ್ ಈ ರೀತಿಯಾಗಿ ಮೆನ್ಷನ್ ಮಾಡ್ಕೊಳ್ಳಿ ಮೆನ್ಷನ್ ಮಾಡಿ ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸೇವ್ ಮಾಡಿದ ತಕ್ಷಣ ಯು ಆರ್ ಎಲಿಜಿಬಲ್ ಫಾರ್ ಫೀ ಎಕ್ಸಿಪ್ಷನ್ ಅಂತ ಬರ್ತಾ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿದ್ರು ಯಾವುದೇ ರೀತಿಲಿ ಪೇಮೆಂಟ್ ಇರೋದಿಲ್ಲ ಅದಕ್ಕೆ ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಇಲ್ಲ ಡೈರೆಕ್ಟಾಗಿ ಫ್ರಿಂಟ್ ಅಪ್ಲಿಕೇಶನ್ ಬರ್ತಾ ಇದೆ ಏನೊಂದು ಮತ್ತು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿದ್ದೀರಾ ಇಲ್ಲಿ ಪೇ ಆಪ್ಷನ್ ಬರುತ್ತೆ ಅಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಡೆಬಿಟ್ ಕಾರ್ಡ್ ಆಗಿರ್ಬೋದು ಯು ಪಿ ಐ ಮೂಲಕ ನೀವು ಒಂದು ಪೇಮೆಂಟ್ನ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಫ್ರಿಂಟ್ ಅಪ್ಲಿಕೇ ಆ ಫ್ರಿಂಟ್ ಅಪ್ಲಿಕೇಶನ್ ಇದೆಯಲ್ಲ ಇದರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿ ಕೊನೆಯದಾಗಿ ಬರುತ್ತೆ ಕೊನೆಯದಾಗಿ ಫ್ರಿಂಟ್ ಅಪ್ಲಿಕೇಶನ್ನ ನೀವು ಪಿ ಡಿ ಎಫ್ ಮೂಲಕ ಇಲ್ಲಿ ಸೇವನ್ನು ಮಾಡ್ಕೊಳ್ಳಿ ಕೆಳಗೆ ಸ್ಕೋಲ್ ಮಾಡಿಕೊಂಡು ಇಲ್ಲಿ ಫ್ರಿಂಟ್ ಅಂತ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಪಿ ಡಿ ಎಫ್ ಮೂಲಕ ಸೇವನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಒಂದು ಸಿ ಎಸ್ ಎಫ್ಗೆ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಳ್ಳಿ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮಗೆ ಸ್ನೇಹಿತರುಗಳು ಯಾರ್ಯಾರಿದ್ದಾರೆ ನಿಮ್ಮ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ಒಂದು